ಸ್ನೇಹಿತರೆ, ಈ ಘಟನೆ ನಡೆದದ್ದು ಮುಂಬೈನ ಕಾಂದಿವಿಲಿ ವೈಸ್ರಾಯ್ ಪಾರ್ಕ್ ಅಪಾರ್ಟ್ಮೆಂಟ್ನಲ್ಲಿ ಇದ್ದಾಗ. ಇವನ ಪತ್ನಿ ಬೃಂದಾಳ ಹೆರಿಗೆಯ ಸಮಯ. 9 ತಿಂಗಳು 9ನೇ ದಿನ, ಇನ್ನೂ ಪ್ರಸವ ವೇದನೆ ಬಂದಿಲ್ಲ, ಸೋನೋಗ್ರಫಿ ಮಾಡೋಣ, ಮಗುವಿನ ಪರಿಸ್ಥಿತಿ ತಿಳಿಯಬಹುದು ಎಂದರು ವೈದ್ಯರು. ಆಯಿತು ಎಂದು ಒಪ್ಪಿದಾಗ ಮಗು ತುಂಬ ಭಾರವಿದೆ, ಸಹಜ ಹೆರಿಗೆ ಸಾಧ್ಯವಿಲ್ಲ ಎಂದರು. ನಾವು ಅವರನ್ನು ನಂಬಲಿಲ್ಲ. ಮೊದಲ 3 ಹೆರಿಗೆಯಲ್ಲಾಗದ ತೊಂದರೆ ಈಗ ಹೇಗಾಗಲು ಸಾಧ್ಯ ಅಂತ ಇನ್ನೊಂದು ಆಸ್ಪತ್ರೆಗೆ ಹೋದವು. ಅಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಹೇಳಿದರು, ಮಗುವಿನ ಹೃದಯ ಬಡಿತ ನಿಲ್ಲುತ್ತಿದೆ, ಈಗಿಂದೀಗಲೇ ಸಿಸೇರಿಯನ್ ಮಾಡಬೇಕು ಎಂದರು. ಮತ್ತೊಬ್ಬ ಡಾಕ್ಟರಂತೂ ಮಗು ತನ್ನ ನಾಭಿಯಲ್ಲಿ ಕರುಳನ್ನೇ ಕತ್ತಿಗೆ ಸುತ್ತಿಕೊಂಡಿದೆ ಎಂದರು. ಅಬ್ಬಾ, ಇದೆಂತಹ ನಾಟಕಾರಿ ಅನ್ನಿಸ್ತು. ಆಯಿತು, ಇದನ್ನು ಹೋರಾಟವಾಗಿ ಸ್ವೀಕರಿಸೋಣ ಎನ್ನಿಸ್ತು. ಆ ಕೊನೆಯ ನರ್ಸಿಂಗ್ ಹೋಮ್ ವೈದ್ಯರು ಬೃಂದಾನ ಹತ್ತಿರ ಕರೆದು ಭಯಂಕರವಾಗಿ ಹೆದರಿಸಿದರು. ಇನ್ನು 1/2 ಗಂಟೆ ಕಾದರೂ ಮಗು ಸಾಯಬಹುದು, ನಿನ್ನ ಗಂಡನನ್ನು ನಂಬಬೇಡ, ನಿನ್ನ ಜೀವಕ್ಕೆ ಅಪಾಯ ಎಂದರು. ಬೃಂದಾಳದ್ದು ಕೋಪಗೊಳ್ಳದ ಶಾಂತ ಸ್ವಭಾವ. ಇವನ ಹತ್ತಿರ ಹೇಳಿದ್ಲು, ಇನ್ನು ಸಾಕು, ಮನೆಗೆ ಹೋಗೋಣ, ಏನಾದರೂ ಮನೆಯಲ್ಲೇ, ಇನ್ನು ಯಾವ ಕಾರಣಕ್ಕೂ ಆಸ್ಪತ್ರೆಗೆ ಬರುವುದಿಲ್ಲ ಎಂದು ಬಿಟ್ಟಳು. ಆಗ ಮಾಡಿದ್ದೇ ದೃಢ ಸಂಕಲ್ಪ. ಭಗವದ್ಗೀತೆಯ ಕೃಷ್ಣನ ಮಾತೆ ಗತಿ, ತನುವು ನಿನ್ನದು ಮನವು ನಿನ್ನದು ಹಾಡಲ್ಲಿ ಬರುತ್ತದಲ್ವಾ ಹಾಗೆ, ನಿನ್ನ ಮರಣದ ಮರಣವು ಅಂದ ಹಾಗೆ, ನಿನ್ನ ನಿರ್ಧಾರವೇ ಇವನ ನಿರ್ಧಾರ ಎಂದು ಮನೆಗೆ ನಡೆದವು. ಸಿಕ್ಕ ಸಿಕ್ಕ ಆಯುರ್ವೇದದ ಪುಸ್ತಕ ಎಲ್ಲ ಖರೀದಿ, ಗೂಗಲ್ ರಿಸರ್ಚ್ ಮಾಡದ ಪ್ರಯತ್ನವೇ ಇಲ್ಲ, ಭಗವಂತನಲ್ಲಿ ಪೂರಾ ಸಮರ್ಪಣೆ ಇಟ್ಟು ದಕ್ಷವಾಗಿ ಕಾದವು. ನೋವಿಗಾಗಿ ಕಾಯುವುದು, ಓದುವುದು. ಅಷ್ಟರಲ್ಲಿ ಒಬ್ಬ ವೈದ್ಯ ಸಿಕ್ಕ, ಉತ್ತರ ಪ್ರದೇಶದವನು, ಜ್ಯೋತಿಷ್ಯದಲ್ಲಿ ಆಸಕ್ತಿ ಇತ್ತು ಅವನಿಗೆ, ಹಾಗಾಗಿ ಇವನ ಒಡನಾಟ ಇತ್ತು ಅವನಿಗೆ. ನಾನು ನಿಮ್ಮ ಜೊತೆ ಇದ್ದೀನಿ ಸರ್ ಅಂದ. ಹೋರಾಟಕ್ಕೆ ಹೆಗಲು ಸಿಕ್ಕ ಹಾಗಾಯಿತು. ಯಾರಾದರೂ ನುರಿತ ನರ್ಸನ್ನು ಹುಡುಕುತ್ತಿದ್ದೆವು. ಕಡೆಗೆ ಒಬ್ಬರು 78 ವರ್ಷದ ದಾದಿ ಸಿಕ್ಕರು. ಆ ವೈದ್ಯನ ಸಹಾಯದಿಂದ ಹೆರಿಗೆಗೆ ಬೇಕಾದ ಸಲಕರಣೆಗಳು, ಮೆಡಿಸಿನ್ಸ್ ಎಲ್ಲ ತರಿಸಿ ಇಟ್ಟುಕೊಂಡೆವು. ಬೃಂದಾಳಲ್ಲಿ ಸ್ವಲ್ಪವೂ ಪ್ರಾಣಭಯ ಕಾಣಲಿಲ್ಲ. ಇವನ ಕಾರ್ಪೆಂಟರ್ ಮಿತ್ರನೊಬ್ಬ ಮನೆಯ ಮಂಚವನ್ನು ಹೆರಿಗೆಗೆ ಸಹಾಯವಾಗುವಂತೆ ರಚಿಸಿಕೊಟ್ಟ. ಸರಿಯಾಗಿ 20ನೇ ದಿನ ನೋವು ಕಾಣಿಸ್ತು ರೀ. ಅಷ್ಟರಲ್ಲಿ ಮಕ್ಕಳಿಂದ ಮಕ್ಕಳಿಗೆ ವಿಷಯ ಹರಡಿ ಬಿಲ್ಡಿಂಗ್ನ ಸೊಸೈಟಿಯವರಿಗೆ ಗೊತ್ತಾಯಿತು. ಅವರು ಹೆದರಿ ಬಂದು, ನೀವು ತಪ್ಪು ಮಾಡುತ್ತಿದ್ದೀರಿ, ದಯವಿಟ್ಟು ಆಸ್ಪತ್ರೆಗೆ ಹೋಗಿ ಎಂದರು. ಬೃಂದ, ಏನಾದರೂ ಆಗಲಿ ಆಸ್ಪತ್ರೆಗೆ ಮಾತ್ರ ಬೇಡ ಎಂದು ಬಿಟ್ಟಳು. ನೀವು ಹೀಗೆಲ್ಲ ಮಾಡಿದರೆ ಸೊಸೈಟಿ ಬಿಡಬೇಕಾಗುತ್ತದೆ ಎಂದು ಗೊಣಗುತ್ತಾ ಹೊರಟು ಹೋದರು. ಆ ಸಹಾಯಕಿ ಅಜ್ಜಿ ಮತ್ತು ಡಾಕ್ಟರ್ ಜೊತೆಗೆ ಇದ್ದರು. ನೋವು ಬೆಳೆಯುತ್ತಾ ಹೋಯಿತು. ಸುಮಾರು ರಾತ್ರಿ 11 ಗಂಟೆಗೆ ಆ ಡಾಕ್ಟರ್ ಕಾಣೆಯಾಗಿದ್ದರು. ಆದರೂ ಬೃಂದಾ ತನ್ನ ದೃಢ ಸಂಕಲ್ಪವನ್ನು ಬದಲಾಯಿಸಲಿಲ್ಲ. ಆ ಡಾಕ್ಟರ್ ಹೋದದ್ದು ನೋಡಿ ಆ ಅಜ್ಜಿಯೂ ಎದೆಗುಂದಿದರು. ಆದರೆ ಬೃಂದಾ ತನ್ನ ಮಕ್ಕಳನ್ನು ಇವನನ್ನು ಪಕ್ಕ ಕೂಡಿಸಿಕೊಂಡಳು. ನಮಗೆಲ್ಲ ಆಕೆಯೇ ಧೈರ್ಯ ಕೊಟ್ಟಳು. ಆ ಅಜ್ಜಿಯೂ ಸಮಾಧಾನವಾದರು. ಆ ರಾತ್ರಿ ಕಳೆಯಿತು. ಅಂದು 30 ನವೆಂಬರ್ 2003. ಗೀತಾ ಪಠಣ ಸತತವಾಗಿ ಸಾಗುತ್ತಿತ್ತು. 12ರ ಮಧ್ಯಾಹ್ನ ಮಗುವಿನ ಜನನದ ಕ್ರಿಯೆ ಆರಂಭವಾಯಿತು. ಅದೊಂದು ದಿವ್ಯ ಅನುಭವ ರೀ. ಪ್ರಕೃತಿಯ ಸೋಜಿಗ, ಅಷ್ಟೂ ದಿನ ಕಲಿತ ಆಯುರ್ವೇದ ಉಪಕಾರ ಮಾಡಿತು. ತಂದಿಟ್ಟ ಯಾವುದೇ ಇಂಗ್ಲಿಷ್ ಔಷಧಿಯು ಉಪಯೋಗಿಸಲಿಲ್ಲ. ಆಯುರ್ವೇದದ ಅಧೋಬಸ್ತಿ ಕೊಬ್ಬರಿ ಎಣ್ಣೆ ಅಮೃತವಾಗಿ ಕೆಲಸ ಮಾಡಿತು. ಸಾಕ್ಷಾತ್ ಬ್ರಹ್ಮಕಮಲ ಅರಳಿದಂತೆ ಅರಳಿ ಬಂತು ಆ ಹೆಣ್ಣು ಮಗು. ಆ ಪ್ರಣವನಾದ ಜಗತ್ತಿಗೆ ವಂದಿಸಲು ಆ ಮಗುವಿಗೆ ಪ್ರಣತಿ ಎಂದು ನಾಮಕರಣ ಮಾಡಿದೆವು. ತಾಯಿ ತನ್ನ ಮಗುವನ್ನು ಕಂಡು ನೋವೆಲ್ಲ ಮರೆತಳು. ವಿಷಯ ಎಲ್ಲರಿಗೂ ಗೊತ್ತಾಯಿತು. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹೆಡ್ಲೈನ್ಸ್ನಲ್ಲಿ ಹೀಗೆ ಬರೆದಿತ್ತು, ಕಪುಲ್ ಡಿಫೈ ಡಾಕ್ಟರ್ಸ್ ಹ್ಯಾವ್ ಬೇಬಿ ಅಟ್ ಹೋಮ್, ಮುಂಬೈ ಫೆಡಪ್ ಆಫ್ ಇನ್ಕ್ರೀಸಿಂಗ್ ಪ್ರೆಷರ್ ಫಾರ್ ಸಿಸೇರಿಯನ್ ಅಟ್ ಸಿಟಿ ಮೆಟರ್ನಿಟಿ ಹೋಮ್ಸ್. ಎ ಕಾಂದಿವಿಲಿ ಬೇಸ್ಡ್ ಕಪುಲ್ ಆನ್ ಸಂಡೇ ಚೂಸ್ ಟು ಡಿಲಿವರ್ ದೇರ್ ಚೈಲ್ಡ್ ಅಟ್ ಹೋಮ್. ಬೃಂದಾ ನಟೇಶ್ ಗೇವ್ ಬರ್ತ್ ಟು ಅವರ್ 4th baby girl ವಿತೌಟ್ ಎನಿ ಕಾಂಪ್ಲಿಕೇಶನ್ಸ್. ಹೀಗೆ ಪೂರಾ ನ್ಯೂಸ್ ಬರೆದಿತ್ತು. ಹೆದರಿದ ಆ ಸೊಸೈಟಿಯವರೆಲ್ಲ ಬಂದು ಹೂಗುಚ್ಚ ಕೊಟ್ಟು, ನೀವು ಈ ಬಿಲ್ಡಿಂಗ್ನಲ್ಲಿ ಇರುವುದು ನಮ್ಮ ಅದೃಷ್ಟ ಎಂದು ಹೇಳಿ ಹೋದರು.
ಅವರದೇನೂ ತಪ್ಪಿಲ್ಲ. ಅವರು ಮೊದಲು ಹೇಳಿದ್ದು ಒಳಿತನ್ನು ಯೋಚಿಸಿಯೇ. ಭಯವೆಂಬ ಅಜ್ಞಾನ ಇರುವವರೆಗೆ ಜಯ ಲಭಿಸದು. ಆದರೆ ಅಜ್ಞಾನದ ಮಬ್ಬು ತೊಳೆದು ಜ್ಞಾನ ಬಂದರೆ ಜಯದ ಆಸೆಯೂ ಇರದು. ಅದೇ ಕಣ್ರಿ ಪ್ರಕೃತಿಯ ವಿಸ್ಮಯ. ಅಂದರೆ ಅಂದು ಟಿವಿಯವರೆಲ್ಲ ಬಂದು ನಾನಾ ಪ್ರಶ್ನೆಗಳನ್ನು ಕೇಳಿದರೂ ಯಾವ ಆಸಕ್ತಿಯೂ ತೋರದೆ ಮಗುವಿನಲ್ಲೇ ತಾನು ಮುಳುಗಿ ಹೋಗಿದ್ದಳು ಬೃಂದ. ಅಲ್ಲಿ ನಿಜವಾದ ಅಮ್ಮ ಕಂಡಳು. ತನ್ನ ಹೋರಾಟವೆಲ್ಲ ಮಗುವಿಗಾಗೇ ಹೊರತು ಯಾವ ಜಯಕ್ಕಾಗೂ ಆಗಿರಲಿಲ್ಲ. ಧನ್ಯವಾದ. ಅಹೋರಾತ್ರ.